ಬೆಂಗಳೂರಿನಲ್ಲಿ ನಿಲ್ಲದ ಮರಗಳ ಮಾರಣ ಕುಂಟು ನೆಪ ಹೇಳಿ ಮರಗಳಿಗೆ ಕೊಡಲಿ ಏಟು ರಸ್ತೆ ಬದಿಯಾಯಿತು ಈಗ ಕಚೇರಿಗಳಲ್ಲಿ ಮಾರಣ ಹೋಮ ಕೆಪಿಟಿಸಿಎಲ್ ಕಚೇರಿ ಬಳಿಯ ಎರಡು ಮರಗಳಿಗೆ ಕೊಡಲಿ ಏಟು ಬಿದ್ದಿತು ಅನುಮತಿ ಪಡೆಯದೆ ಮರಗಳನ್ನು ಕಡಿದಿದ್ದಾರೆ ಕೆಪಿಟಿಸಿಎಲ್ ಆನಂದರಾವ್ ಸರ್ಕಲ್ ಬಳಿ ಇರುವ ಕೆಪಿಟಿಸಿಎಲ್ ಕಚೇರಿ ಮರ ಕಡಿಯಲು ಅನುಮತಿ ಬೇಕಿದ್ರೂ ಕೂಡ ಕೇರ್ ಮಾಡಿಲ್ಲ ಕೆಪಿಟಿಸಿಎಲ್ ಕೆಪಿಟಿಸಿಎಲ್ ಅಧ್ಯಕ್ಷರ ಸೂಚನೆಯ ಮೇರೆಗೆ ಮರ ಕಡಿದಿರುವಂತ ಆರೋಪ ಕೇಳಿ ಬರ್ತಾ ಇದೆ ಕೇಳಿದ್ರೆ ಮರ ಒಣಗಿತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಿತ್ತು ಅಂತ ಸಮರ್ಥಿಸಿಕೊಂಡಿದ್ದಾರೆ ಎರಡು ಮರಗಳನ್ನು ಕಡಿಯಲಾಗಿದೆ ಕಚೇರಿಗಳಲ್ಲೇ ಮರಗಳ ಮಾರಣ ಹೋಮ ಆಗ್ತಾ ಇರುವಂತ ಘಟನೆ ಇದು ಕುಂಟು ನೆಪ ಹೇಳಿ ಇಂತಹ ಬೃಹತ್ ಮರಗಳಿಗೆ ಕೊಡಲಿ ಏಟು ಕೊಟ್ಟಿದ ಮರ ಕಡಿಯೋದಕ್ಕೆ ಅನುಮತಿ ಬೇಕಿತ್ತು ಆದರೆ ಅನುಮತಿ ಏನು ತೆಗೆದುಕೊಂಡಿಲ್ಲ ಕೆಪಿಟಿಸಿಎಲ್ ಅಧ್ಯಕ್ಷರ ಸೂಚನೆಯ ಮೇರೆಗೆ ಮರ ಕಡಿದಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಕೇಳಿದ್ರೆ ಮರ ಒಣಗಿತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಿತ್ತು ಅಂತ ಸಮರ್ಥಿಸಿಕೊಂಡಿದ್ದಾರೆ ಈ ಘಟನೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಈ ಕೆಪಿಟಿಸಿಎಲ್ ಅಧಿಕಾರಿಗಳು ಮಾಡಿದ್ದೇನು ಅಂತ ಏನು ಅನುಮತಿ ಇಲ್ಲದೆ ಈ ರೀತಿ ಮರ ಕಡಿತಾರೆ ಅಂತಂದ್ರೆ ಯಾಕೆ ಮರ ಕಡಿಲೇಬೇಕಾದಂತ ಅಲ್ಲಿ ಅನಿವಾರ್ಯತೆ ಇತ್ತ ಪ್ರತಿಮೆ ಈಗ ಒಣಗಿದ ಮರವನ್ನು ಕಡಿಬೇಕು ಅಂದ್ರೂ ಕೂಡ ಬಿಬಿಎಂಪಿಯ ಗಮನಕ್ಕೆ ತರಬೇಕಾಗುತ್ತೆ ಯಾಕಂದ್ರೆ ಅದಕ್ಕೆ ಆದಂತ ಒಂದು ನಿಯಮಾವಳಿಗಳನ್ನೇ ಬಿಬಿಎಂಪಿ ರಚನೆ ಮಾಡಿಕೊಂಡಿದೆ ಯಾಕಂದ್ರೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೋಸ್ಕರ ಬೇಕಾಬಿಟ್ಟಿ ಮರಗಳನ್ನ ಕಡಿತಾ ಇರುವಂತ ಪ್ರಕರಣಗಳು ಬೆಂಗಳೂರಿನಲ್ಲಿ ಹೆಚ್ಚು ಹೆಚ್ಚು ವರದಿ ಆಗ್ತಾ ಇತ್ತು ಸೊ ಅದನ್ನ ಪರಿಗಣಿಸಿ ಈಗ ಮರ ಕಡಿಯೋದಕ್ಕೆ ಒಂದು ಗೈಡ್ಲೈನ್ಸ್ ರೀತಿ ಬಿಬಿಎಂಪಿ ಮಾಡ್ಕೊಂಡಿದೆ ಆದ್ರೆ ಈಗ ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ಮರ ಕಡಿಯೋದು ಎಷ್ಟು ಸಲೀಸು ಅನ್ನೋದಕ್ಕೆ ಇದೊಂದು ಉದಾಹರಣೆ ಕಾಣಿಸ್ತಾ ಇದೆ ಎರಡು ಬೃಹತ್ ಮರಗಳು ನಾವು ಹೋಗಿ ಅಲ್ಲಿ ಕಡಿದಿರುವಂತಹ ಸ್ಥಳದಲ್ಲಿ ನೋಡಿದಾಗ ರೆಂಬೆಗಳೆಲ್ಲ ಹಸಿರಾಗೆ ಇದೆ ಎಲೆಗಳೆಲ್ಲ ಇನ್ನು ಹಸಿರಾಗೆ ಇದೆ ಅವ್ರು ಹೇಳೋದು ಮರ ಒಣಗಿತ್ತು ರೆಂಬೆಗಳನ್ನು ಕತ್ತರಿಸಿದೀವಿ ಅಂತಾರೆ ಅಲ್ಲಿ ನೋಡಿದ್ರೆ ಸಂಪೂರ್ಣವಾಗಿ ಮರವನ್ನೇ ತೆಗೆದಿದ್ದಾರೆ ಇನ್ ಯಾವುದೇ ಕಾರಣಕ್ಕೂ ಅದು ಚಿಗುರೋದಾಗ್ಲಿ ಬೆಳೆಯೋದಕ್ಕಾಗ್ಲಿ ಅವಕಾಶವೇ ಇಲ್ಲದ ರೀತಿ ಎರಡು ಬೃಹತ್ ಮರಗಳನ್ನ ಕಡಿದು ಹಾಕಿದ್ದಾರೆ ನಾವೇ ಮನೆಗಳಲ್ಲಿ ಬೆಳೆಸಿದ್ರು ಕೂಡ ಅದನ್ನ ಕಡಿಯೋದಕ್ಕೆ ಬಿಬಿಎಂಪಿಯ ಅನುಮತಿ ಬೇಕು ಈಗ ರೀತಿ ಸರ್ಕಾರಿ ಕಚೇರಿ ಒಳಗಡೆ ಇರುವಂತಹ ಮರಗಳನ್ನ ಏಕಾಏಕಿ ಕಡಿತಾರೆ ಅಂದ್ರೆ ಮರ ಕಡಿಯೋದಕ್ಕೆ ಇರುವಂತ ನಿಯಮಗಳನ್ನ ಯಾರು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಆಮೇಲೆ ಕಾಂಟ್ರಾಕ್ಟರ್ನೊಬ್ಬರನ್ನ ಮಾತನಾಡ್ತಿದ್ವಿ ಫೋನ್ ನಲ್ಲಿ ಅವರು ಹೇಳ್ತಾ ಇರೋದು ಇದು ಅಧ್ಯಕ್ಷರ ಸೂಚನೆ ಮೇರೆಗೆ ಕರೆದಿದ್ದೀವಿ ಯಾವುದೇ ಪರ್ಮಿಷನ್ ಕೂಡ ಇಲ್ಲ ಅಂತ ಅಷ್ಟು ಧೈರ್ಯವಾಗಿ ಹೇಳ್ತಿದ್ದಾರೆ ಅಂದ್ರೆ ಈ ನಿಯಮಗಳೆಲ್ಲವೂ ಕೂಡ ಬರೀ ಕಾಗದದಲ್ಲಿರುತ್ತೆ ಅದನ್ನ ಜಾರಿಗೊಳಿಸುವಂತ ವಿಚಾರದಲ್ಲಿ ಮತ್ತು ಈ ರೀತಿ ಮರ ಕಡಿದವ್ರಿಗೆ ಏನಾದ್ರು ಕಠಿಣವಾಗಿ ಶಿಕ್ಷೆ ಆಗುವಂತ ವಿಚಾರವನ್ನ ನೋಡಿದ್ರೆ ಯಾವುದು ಕೂಡ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿಯೇ ಇಷ್ಟು ಈಸಿಯಾಗಿ ಬೃಹತ್ ಮರಗಳನ್ನ ಕಡಿದು ಹಾಕುವಂತ ಪ್ರಕರಣಗಳು ಹೆಚ್ಚೆಚ್ಚು ವರದಿ ಆಗ್ತಾ ಇದೆ ಸರ್ಕಾರಿ ಕಚೇರಿಗಳಲ್ಲೇ ಈ ರೀತಿಯಾದಾಗ ಖಾಸಗಿಯಾಗಿ ಇರಬಹುದಾದಂತ ಮರಗಳ ಪರಿಸ್ಥಿತಿ ಏನು ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಕಾರ್ಯಗಳಿಗಾಗಿ ಮೆಟ್ರೋ ಕಾಮಗಾರಿಗಳಿಗಾಗಿ ಫ್ಲೈಓವರ್ಗಳಿಗಾಗಿ ಸ್ಕೈವಾಕ್ಗಳಿಗಾಗಿ ಹಲವಾರು ಸಾವಿರಾರು ಮರಗಳನ್ನ ಕಡಿಯಲಾಗಿದೆ ಇರುವಂತ ಮರಗಳನ್ನ ಉಳಿಸ್ಕೊಳ್ಬೇಕಾಗಿರುವಂತ ಕೆಲಸ ಬೆಂಗಳೂರಿನಲ್ಲಿ ಆಗಬೇಕು ಆದ್ರೆ ಈಗ ಅದಕ್ಕೂ ಕೂಡ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚೆನ್ನಾಗಿರುವಂತ ಸ್ಥಳಗಳಲ್ಲಿ ಇರುವಂತ ಮರಗಳು ಅದರಿಂದ ಯಾರಿಗೆ ಸಮಸ್ಯೆ ಆಗದಲ್ಲೇ ಇರುವಂತಹದನ್ನು ಕೂಡ ಕಡಿತಾ ಇರುವಂತದ್ದು ನಿಜಕ್ಕೂ ಅಕ್ಷಮ್ಯ ಪ್ರತಿಮಾ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳಿಗೆ ಇದು ಗಮನಕ್ಕೆ ಬರಲಿಲ್ಲ ಅನ್ನೋದೇ ನಿಜಕ್ಕೂ ಆಶ್ಚರ್ಯ ಯಾಕಂದ್ರೆ ಆನಂದರಾವ್ ಸರ್ಕಲ್ ಅಲ್ಲಿ ಇರುವಂತ ಕೆಪಿಟಿಸಿ ಕಚೇರಿಯಲ್ಲೇ ಈ ರೀತಿ ಆಗುತ್ತೆ ಇನ್ನು ಹೊರವಲಯಗಳಲ್ಲಿ ಆಗಬಹುದಾದಂತ ಪರಿಸ್ಥಿತಿಯನ್ನ ಊಹಿಸೋದು ಕೂಡ ಕಷ್ಟ ಆಗುತ್ತೆ ಹೀಗಾಗಿ ಅಧಿಕಾರಿಗಳು ತಕ್ಷಣಕ್ಕೆ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಯಾರು ಈ ಕೃತ್ಯಕ್ಕೆ ಕಾರಣರಾಗಿದ್ದಾರೆ ಅಲ್ಲೇ ಅನುಮತಿಯನ್ನ ಪಡೆದಿಲ್ಲ ಅಂತ ಹೇಳಿದ್ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಿದ್ದಾರೆ ಸೊ ಹಾಗಾಗಿ ಅವ್ರ ವಿರುದ್ಧ ಕ್ರಮಕ್ಕೆ ಬಿಬಿಎಂಪಿ ಮುಂದಾಗಬೇಕಾಗಿದೆ ಈ ರೀತಿ ಬೇಕಾಬಿಟ್ಟಿ ಮರ ಕಡಿಯೋರಿಗೆ ಒಂದು ಎಚ್ಚರಿಕೆ ಪಾಠ ಅನ್ನೋ ರೀತಿ ಕ್ರಮ ಕೈಗೊಂಡ್ರೆ ಬೇರೆಯವ್ರಿಗೂ ಕೂಡ ಒಂದು ಭಯ ಇರುತ್ತೆ ಪ್ರತಿಮಾ ಥ್ಯಾಂಕ್ ಯು ಮಾರುತೇಶ್ ತಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್